ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನೂರ ಹತ್ತು ಸಂಖ್ಯೆ ಇನ್ನೂರ ಹದಿನೆಂಟು ಜಯ ಹೊಂದುವ ಇವನೇ ಬಿಳಿ ವಸ್ತ್ರದಿಂದ ಹೊದಿಸಲ್ಪಡುವನು ಜೀವದ ಪುಸ್ತಕದಿಂದ ನಾನು ಅವನ ಹೆಸರನ್ನು ಅಳಿಸಿ ಬಿಡುವುದೇ ಇಲ್ಲ ಆದರೆ ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಅವನ ಹೆಸರನ್ನು ಒಪ್ಪಿಕೊಳ್ಳುವೆನು ಪ್ರಕಟಣೆ ಮೂರನೇ ಅಧ್ಯಾಯ ಐದನೇ ವಚನ ಸತ್ಯವೇದವು ಜೀವದ ಎರಡು ಪುಸ್ತಕಗಳ ಬಗ್ಗೆ ಪ್ರಸ್ತಾಪಿಸುತ್ತದೆ ಒಂದು ಪ್ರಸ್ತುತ ಯುಗಕ್ಕೆ ಸಂಬಂಧಿಸಿದೆ ಹಾಗೂ ಮತ್ತೊಂದು ಸಾವಿರ ವರ್ಷದ ಯುಗಕ್ಕೆ ಸಂಬಂಧಿಸಿದೆ ಪ್ರಸ್ತುತ ಯುಗದಲ್ಲಿ ತೆರೆಯಲ್ಪಡುವ ವಿಶೇಷವಾದ ಜೀವದ ಪುಸ್ತಕದಲ್ಲಿ ಈ ಸುವಾರ್ಥಗದಲ್ಲಿ ಎಲ್ಲ ಜಯಶಾಲಿಗಳ ಹೆಸರುಗಳನ್ನು ಬರೆಯಲಾಗಿದೆ ಈ ದಾಖಲೆಯು ಪ್ರಸ್ತುತ ಯುಗದ ಪರ್ಯಂತರ ನಡೆಯುತ್ತಿದೆ ಇದರ ಅರ್ಥವೇನೆಂದರೆ ಇಲ್ಲಿ ಬರೆಯಲ್ಪಟ್ಟ ಹೆಸರುಗಳು ಕೇವಲ ದೇವರ ಕುಟುಂಬದ ಸದಸ್ಯರಾಗಿರದೆ ಮೊದಲುಗಿತ್ತಿಯ ಸದಸ್ಯರೂ ಆಗಿರುತ್ತಾರೆ ಈ ಸ್ಥಾನವನ್ನು ಕಾಪಾಡಿಕೊಳ್ಳಬೇಕಾದರೆ ಅವರು ಜಯ ಹೊಂದಿದವರಾಗಿರಬೇಕು ಈ ವಾಕ್ಯದಲ್ಲಿ ಮಹಾ ಸಮೂಹದವರು ಸೇರಿದ್ದಾರೋ ಇಲ್ಲವೋ ನಮಗೆ ಖಚಿತವಾಗಿ ತಿಳಿದಿಲ್ಲ ಒಂದು ದೃಷ್ಟಿಕೋನದಿಂದ ಅವರು ಒಳಗೊಂಡಿದ್ದಾರೆಂದು ಇನ್ನೊಂದು ದೃಷ್ಟಿಕೋನದಿಂದ ಇಲ್ಲದಿರಬಹುದೆಂದು ಕಂಡುಬರುತ್ತದೆ ಇದರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಖಚಿತವಾಗಿ ನಿರ್ಧರಿಸದೆ ಕರ್ತನ ಉದ್ದೇಶವೇನು ಎಂಬುದಕ್ಕೆ ಕಾಯೋಣ ಆಮೇನ್